ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಮತ್ತೆ ದರ್ಶನ್ಗೆ 2 ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗಿದೆ. ಕಸ್ಟಡಿಗೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ಅವರ ಪರವಾಗಿರುವಂತಹ ವಕೀಲರು ಕೂಡ ಮಾತನಾಡಿದ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿ ಇದೆ ಅಂತೇಳಿ ವಾದವನ್ನ ಮಂಡಿಸಿದ್ದಾರೆ ಅವರ ಪರವಾಗಿರುವಂತಹ ವಕೀಲರು, ಅಂದ್ರೆ ದರ್ಶನ್ ಪರ ವಕೀಲರು. ಇಷ್ಟು ದಿನ ಇಲ್ಲದ ಸಾಕ್ಷಿ ಕೋರ್ಟ್ ಮುಂದೆ ಮಂಡಿಸಿದ್ದಾರೆ ಅಂತ ಬೆಂಗಳೂರಿನಲ್ಲಿ ದರ್ಶನ್ ಪರ ವಕೀಲ ರಂಗನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಸ್ಟಡಿ ಮುಗಿದ ಬಳಿಕ ಜಾಮೀನು ಅರ್ಜಿಯನ್ನು ನಾವು ಸಲ್ಲಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ 2 ದಿನ ಆದ ನಂತರ ಮತ್ತೆ ಕೋರ್ಟ್ಗೆ ಕರೆತರಲಾಗುತ್ತೆ ದರ್ಶನ್ಗೆ. ಅಲ್ಲಿ ಮತ್ತೆ ವಿಚಾರಣೆ ಏನಾದರೂ ಇತ್ತು, ಬಾಕಿ ಏನಾದರೂ ಪ್ರಶ್ನೆಗಳು ಅಥವಾ ತನಿಖೆ ಮಾಡೋದೇನಾದರೂ ಬಾಕಿ ಇತ್ತು ಅಂತಂದರೆ ಮತ್ತೆ ಕಸ್ಟಡಿಗೆ ಕೇಳ್ಬೋದು, ಇಲ್ಲ ಅಂತಂದರೆ ನೇರವಾಗಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ. A2, A9, A10, A14 ಈಗ 4 ದಿನ ಕಸ್ಟಡಿಗೆ ಮನವಿಯನ್ನು ಮಾಡಿದ್ರು ಇಂತೂ ಆರೋಪಿಗಳು 1, 2, 3, 4, 5, 6 ಜನರಿಗೆ 4 ದಿನ ಕಸ್ಟಡಿಗೆ ಕೇಳಿದ್ರು, ಆದರೆ ಕೋರ್ಟ್ ಕೊಟ್ಟಿರೋದು 2 ದಿನ. ಎರಡನೇ ಆರೋಪಿ ದರ್ಶನ್ ಪರ ವಕೀಲರು ಅನಿಲ್ ಬಾಬು ಕೂಡ ಮಾತನಾಡಿದ್ದಾರೆ. ಅಂದರೆ ಅವರು ಹೇಳಿರುವಂಥದ್ದು 4 ದಿನ ಅವರು ಕೇಳಿದ್ರು, 2 ದಿನ ಕಸ್ಟಡಿಗೆ ನೀಡಲಾಗಿದೆ ಅಂತೇಳಿ. 2 ದಿನ ಅಂತಂದರೆ 22 ಸಂಜೆ 5 ಒಳಗೆ ಕೋರ್ಟ್ಗೆ ಹಾಜರುಪಡಿಸಬೇಕು ಅಂಥೇಳಿ. 2 ದಿನ ಅಂತಂದರೆ 22ನೇ ತಾರೀಕಿರ ತನಕ, 22ನೇ ತಾರೀಕಿಗೆ ಸಂಜೆ 5 ಒಳಗೆ ಕೋರ್ಟ್ಗೆ ಹಾಜರುಪಡಿಸಲಾಗತ್ತೆ. ಅಲ್ಲಿ ಏನು ವಿಚಾರಣೆ ಆಗತ್ತೆ ಅನ್ನೋದನ್ನು ಕಾದು ನೋಡಬೇಕು. 2 ದಿನಗಳ ಕಾಲ ವಿಚಾರಣೆ ಆಗತ್ತೆ. ಇವತ್ತಿನಿಂದ ಪ್ರಕ್ರಿಯೆ ಶುರುವಾಗತ್ತೆ. ಉಳಿದಿರುವಂಥ ಪ್ರಶ್ನೆಗಳು ಅಥವಾ ಕೆಲವೊಂದಿಷ್ಟು ಸಾಕ್ಷಿಗಳನ್ನು ಕಲೆ ಹಾಕೋದಕ್ಕೆ, ಈ ಶಿಕ್ಷೆಗೆ ಏನೇನು ಬೇಕು ಅದೆಲ್ಲವೂ ಕೂಡ ಸಿಕ್ಕಿದೆ. ಸಾಕ್ಷ್ಯ ನಾಶ ಮಾಡಿರುವಂಥದ್ದಾಗಿರ್ಬೋದು ಅಥವಾ ಅವರು ಬಳಸಿರುವಂಥ ಆಯುಧಗಳು ವಸ್ತುಗಳು ಎಲ್ಲವೂ ಕೂಡ ಸಿಕ್ಕಿದೆ. ಹಾಗಾಗಿ ಈ ಪ್ರಕರಣದಿಂದ ತಪ್ಪಿಸಿಕೊಳ್ಳೋದಕ್ಕಂತೂ ಸಾಧ್ಯವೇ ಇಲ್ಲ. ಬಟ್ ಈಗ 2 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸೊ 2 ದಿನ ಅಂತೂ ವಿಚಾರಣೆ ನಡೆಯುತ್ತೆ. ಏನು ಮಾಡಿಸಿದ್ದಾರೆ ಅದೆಲ್ಲ ಈಗ ನೋಡಿ, ನ್ಯಾಯಾಲಯಕ್ಕೆ ಕೇಸ್ ಡೈರಿ ಅಂತ ಸಲ್ಲಿಸ್ತಾರೆ. ಅಂದರೆ ಅದು ತನಿಖೆಯ ಒಂದು ದಿನಚರಿ. ಅದು ಆರೋಪಿಗಾಗಲಿ ಅಥವಾ ಅವರ ವಕೀಲರಿಗಾಗಲಿ ಅದನ್ನು ತೆಗೆದುಕೊಳ್ಳಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇರಲ್ಲ. ಅದು ನ್ಯಾಯಾಲಯಕ್ಕೆ ಮಾತ್ರ ಸಲ್ಲಿಸತಕ್ಕದ್ದು ಕೇಸ್ ಡೈರಿ. ನಮಗೆ ಈ ಅಂತಿಮ ವರದಿ ಅಂದರೆ ಚಾರ್ಜ್ ಶೀಟನ್ನು ಸಲ್ಲಿಸಿದ ನಂತರ ನಮಗೆ ಮಾಹಿತಿ ಅದರ ಬಗ್ಗೆ ಮಾಹಿತಿ ಲಭ್ಯ ಆಗುತ್ತೆ. ಅಲ್ಲಿಯ ತನಕ DNA ಟೆಸ್ಟ್ ಮಾಡಿದಾರೋ ಇಲ್ವೋ ಅನ್ನುವ ಮಾಹಿತಿ ನಮ್ಗೆ ಯಾರಿಗೂ ಲಭ್ಯ ಆಗೋದಿಲ್ಲ. ಅದು ಆ ಮಾಹಿತಿ ತನಿಖಾಧಿಕಾರಿ ಹಾಗೂ ನ್ಯಾಯಾಲಯಕ್ಕೆ ಮಾತ್ರ ಇರ್ತದೆ. ಖಂಡಿತ ಖಂಡಿತ ಖಂಡಿತ. ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳ ಪ್ರಕಾರ DNA ಪರೀಕ್ಷೆಯನ್ನು ಮಾಡಿಸಲಿಕ್ಕೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಅನುಮತಿಯನ್ನು ಪಡೆದೇ ಮುಂದುವರಿಯತಕ್ಕದ್ದು ಅನ್ನುವ ಒಂದು ಆದೇಶ, ಏನು ಸರ್ವೋಚ್ಚ ನ್ಯಾಯಾಲಯದ ಆದೇಶ ಇದೆ ಅದರ ಅನುಸಾರ ಮಾಡಬೇಕಾಗ್ತದೆ. ಮಾಹಿತಿ ಈಗ ಕಂಡು ಬರ್ತಿಲ್ಲ ಸದ್ಯಕ್ಕೆ. DNA ಟೆಸ್ಟು ಏನು ಮಾಡಿಸಿದ್ದಾರೆ ಅದೆಲ್ಲ ಈಗ ನೋಡಿ, ನ್ಯಾಯಾಲಯಕ್ಕೆ ಕೇಸ್ ಡೈರಿ ಅಂತ ಸಲ್ಲಿಸ್ತಾರೆ. ಅಂದರೆ ಅದು ತನಿಖೆ ನ್ಯಾಯಾಲಯ ವಾದಗಳನ್ನು ಆಲಿಸಿ 2 ದಿನಗಳ ಕಾಲ ಈ 4 ಜನ ಆರೋಪಿಗಳನ್ನು, ಅಂದರೆ ಆರೋಪಿ 2, 4, 9 ಹಾಗೂ 2, 9, 10, 14 ಆರೋಪಿಗಳಿಗೆ 2 ದಿನಗಳ ಕಾಲ ಪೊಲೀಸ್ ಅಭಿರಕ್ಷೆ ನೀಡಿದ್ದಾರೆ. ಸರ್, ಈಗ JC ಕೊಟ್ಟಿರ್ತಕ್ಕಂಥ ಆರೋಪಿಗಳ ಸಂಖ್ಯೆ ಎಷ್ಟು ನೋಡಿ? ಈ 4 ಆರೋಪಿಗಳನ್ನ ಹೊರತುಪಡಿಸಿ ಎಲ್ಲ ಆರೋಪಿಗಳನ್ನ ನ್ಯಾಯಾಂಗ ಬಂಧನ ನೀಡಿದ್ದಾರೆ. ಇನ್ನು ಉಳಿದಂತೆ ಒಂದು ಬಹಳ ಅಚ್ಚರಿಯ ಸಂಗತಿ ಏನಂದ್ರೆ, ಇವತ್ತು ಅಭಿಯೋಜನೆ ಅವರು ಯಾವ ಪ್ರತ್ಯಕ್ಷ ಸಾಕ್ಷಿಗಳು ಇದ್ದಾರೆ ಈ ಪ್ರಕರಣದಲ್ಲಿ ನಿಮಗೆ ದೊರಕಿದ್ದಾರೆ ಅನ್ನೋ ಒಂದು ವಾದವನ್ನು ಮನಸ್ಸಿದ್ದಾರೆ. ಅದು ಕಾದು ನೋಡಬೇಕಾಗಿದೆ. ನಮ್ಮ ಅನಿಸಿಕೆ ಇದ್ರ ಬಗ್ಗೆ ಏನಂದರೆ, ಸೃಷ್ಟಿ ಮಾಡೋ ಎಲ್ಲ ಒಂದು ಅವಕಾಶಗಳು ಅಭಿಯೋಜನೆಗೆ ಇದೆ ಅನ್ನೋದು ನಮ್ಮ ವಾದ ಆಗಿದೆ. ಹಾಗಾಗಿ ಎಲ್ಲ ವಾದ ಸಂವಾದಗಳನ್ನು ಮೊನ್ನೆ ಮ್ಯಾಜಿಸ್ಟ್ರೇಟ್ ಸಾಹೇಬರು ಅವರು ಕೂಡ ವಾದಗಳನ್ನು ಆಲಿಸಿ 2 ದಿನಗಳ ಕಾಲ ಪೊಲೀಸ್ ಅಭಿರಕ್ಷೆಗೆ ಈ 4 ಜನ ಆರೋಪಿಗಳನ್ನು ನೀಡಿದ್ದರು. ಪೊಲೀಸ್ ಅಭಿರಕ್ಷೆ ಮುಗಿದ ನಂತರ ಅಂತಿಮ ರಿಮ್ಯಾಂಡ್ ಅರ್ಜಿಯನ್ನು ಪರಿಶೀಲಿಸಿ ಜಾಮೀನು ಅರ್ಜಿಯನ್ನು ಸತ್ರ ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಈಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821,
ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.